ಮಿತ್ರರೇ ನಮಸ್ಕಾರ. ಮಿತ್ರರೇ, ಉತ್ತರ ಪ್ರದೇಶದಲ್ಲಿ ಗ್ಯಾಂಗ್ಸ್ಟಾರ್ ಅತೀಕ್ ಅಹಮದ್ ಮತ್ತು ಆತನ ತಮ್ಮ ಅಶ್ರಫ್ನನ್ನು ಹೇಗೆ ಹತ್ಯೆ ಮಾಡಲಾಯಿತು ಅಂತ ನೀವೆಲ್ಲ ನೋಡಿರ್ತೀರಿ. ಇದು ಯಾವ ಬಾಲಿವುಡ್ ಸಿನಿಮಾ ಯಾವ ಹಾಲಿವುಡ್ ಸಿನಿಮಾಗೂ ಕಡಿಮೆ ಇಲ್ಲ. ಯಾಕೆಂತಂದರೆ ಹಾಲಿವುಡ್ ಬಾಲಿವುಡ್ ಸಿನಿಮಾದಲ್ಲೂ ಕೂಡ ಇಂತಹ ಶೂಟಿಂಗ್ ಮಾಡೋದಕ್ಕೆ ಸಾಕಷ್ಟು ಕಷ್ಟ ಇದೆ. ಆದರೆ ಅತೀಕ್ ಅಹಮದ್ ಮತ್ತು ಆತನ ತಮ್ಮ ಅಶ್ರಫ್ನನ್ನು ಸಿನಿಮಾಗಿಂತಲೂ ಪರ್ಫೆಕ್ಟಾಗಿ ಹತ್ಯೆ ಮಾಡಲಾಗಿದೆ. ಸುತ್ತಲೂ ಪೊಲೀಸರಿದ್ದರು, ಮಾಧ್ಯಮದವರು ಎದುರುಗಡೆ ಇದ್ದರು, ವಿಡಿಯೋ ರೆಕಾರ್ಡಿಂಗ್ ಆಗ್ತಾ ಇತ್ತು. ಇಂತಹ ಸಂದರ್ಭದಲ್ಲಿ ಒಂದು ಸಣ್ಣ ಸುಳಿವು ಸಿಗದೆ ಹತ್ಯೆ ಮಾಡಲಾಗಿದೆ. ಮಿತ್ರರೇ, ಈ ಘಟನೆ ಆದ ಬಳಿಕ ಈಗ ಉತ್ತರ ಪ್ರದೇಶ ಪೊಲೀಸರು ಕರ್ನಾಟಕದ ಮೇಲೆ ಕಣ್ಣಿಟ್ಟಿದ್ದಾರೆ. ಕರ್ನಾಟಕಕ್ಕೆ ಬರುವಂತಹ ಎಲ್ಲ ಸಾಧ್ಯತೆ ಇದೆ. ಯಾಕೆ ಅಂತಂದರೆ ಉಮೇಶ್ ಪಾಲ್ ಹತ್ಯೆಯ ಕೊನೆಯ ಹಂತಕ ಕರ್ನಾಟಕದಲ್ಲಿ ತಲೆಮರೆಸಿಕೊಂಡಿದ್ದಾನೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಮಿತ್ರರೇ, ಅವತ್ತು ಅತೀಕ್ ಅಹಮದ್ ಮತ್ತು ಅಶ್ರಫ್ನನ್ನು ಗುಂಡಿಟ್ಟು ಕೊಲ್ಲಲಾಯಿತಲ್ಲ, ಆ ಸಂದರ್ಭದಲ್ಲಿ ಮಾಧ್ಯಮದವರು ಅವರನ್ನು ತಡೆದಿರ್ತಾರೆ. ಪೊಲೀಸರು ಅವರಿಬ್ಬರನ್ನು ಕೂಡ ಕರೆತರ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಮಾಧ್ಯಮದವರು ತಡೀತಾರೆ, ನೀವೇನಾದರೂ ಮಾತನಾಡೋದಿದೆಯಾ ಅಂತ ಕೇಳ್ತಾರೆ. ಅತೀಕ್ ಅಹಮದ್ ಏನು ಮಾತನಾಡೋದಕ್ಕೆ ಇಷ್ಟಪಡೋದಿಲ್ಲ. ಆದರೆ ಪಕ್ಕದಲ್ಲಿದ್ದಂತಹ ಅಶ್ರಫ್ ಮಾಧ್ಯಮಗಳ ಕ್ಯಾಮ್ರಾವನ್ನು ನೋಡಿ ಒಂದೇ ಒಂದು ಪದವನ್ನು ಮಾತನಾಡ್ತಾನೆ. ಅದೇನಂತಂದರೆ ಗುಡ್ಡು ಮುಸ್ಲಿಂ. ಅಶ್ರಫ್ ಗುಡ್ಡು ಮುಸ್ಲಿಂ ಅಂತ ಹೇಳಿ ಮುಗಿಸೋದ್ರೊಳಗಾಗಿ ಅತೀಕ್ ಅಹಮದ್ನ ತಲೆಗೆ ಗುಂಡು ಬಿದ್ದಿರುತ್ತೆ. ಅದಾಗಿ ಕಣ್ಣು ಮಿಟುಕಿಸೋದ್ರೊಳಗಾಗಿ ಅಶ್ರಫ್ಗೂ ಗುಂಡು ಬೀಳುತ್ತೆ. ಇಬ್ಬರೂ ಸತ್ತು ಬೀಳ್ತಾರೆ. ಏನಾಗ್ತಾ ಇದೆ, ಏನು ಎತ್ತ, ಯಾವುದೂ ಕೂಡ ಗೊತ್ತಾಗೋದಿಲ್ಲ. ಆದರೆ ಮಾಧ್ಯಮಗಳ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿರುವಂತಹದ್ದು ಗುಡ್ಡು ಮುಸ್ಲಿಂ ಅಂತ ಮಾತ್ರ. ಮಿತ್ರರೇ, ಅದಾದ ಬಳಿಕ ಈ ಗುಡ್ಡು ಮುಸ್ಲಿಂ ಬಗ್ಗೆ ಸಾಕಷ್ಟು ಚರ್ಚೆ ಶುರುವಾಗುತ್ತೆ. ಯಾರಿದು ಗುಡ್ಡು ಮುಸ್ಲಿಂ, ಏನು ಎತ್ತ ಅಂತ. ಹಾಗಂತ ಉತ್ತರ ಪ್ರದೇಶ ಪೊಲೀಸರಿಗೆ ಈ ಗುಡ್ಡು ಮುಸ್ಲಿಂ ಗೊತ್ತಿಲ್ಲ ಅಂತಲ್ಲ, ಅವರಿಗೂ ಕೂಡ ಗೊತ್ತು ಈ ಗುಡ್ಡು ಮುಸ್ಲಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಅಂತ. ಅದೂ ಅಲ್ಲದೆ ಉಮೇಶ್ ಪಾಲ್ ಹತ್ಯೆಯಲ್ಲಿ ಈತ ಪ್ರಮುಖ ರೂವಾರಿ ಅನ್ನೋದು ಕೂಡ STFಗೆ ಗೊತ್ತಿತ್ತು. ಮಿತ್ರರೇ, ಈಗಾಗಲೇ ಉತ್ತರ ಪ್ರದೇಶ ಪೊಲೀಸರು ಉಮೇಶ್ ಪಾಲ್ ಹತ್ಯೆಯಲ್ಲಿ ಯಾರೆಲ್ಲ ಹಂತಕರು ಅಂತ ಗುರುತಿಸಿದ್ರೋ ಅವರಲ್ಲಿ ಎಲ್ಲರನ್ನೂ ಮುಗಿಸಿಯಾಗಿದೆ. ಕೇವಲ ಉಳ್ಕೊಂಡಿರೋದು ಒಬ್ಬ ಮಾತ್ರ, ಆತನೇ ಗುಡ್ಡು ಮುಸ್ಲಿಂ. ಮಿತ್ರರೇ, ಈಗ ಈ ಗುಡ್ಡು ಮುಸ್ಲಿಂ ಕರ್ನಾಟಕಕ್ಕೆ ಬಂದು ಆಶ್ರಯವನ್ನು ಪಡೆದಿದ್ದಾನೆ, ಇಲ್ಲಿ ತಲೆಮರೆಸಿಕೊಂಡಿದ್ದಾನೆ ಹೀಗನ್ನುವಂಥ ಮಾಹಿತಿ ಉತ್ತರ ಪ್ರದೇಶ ಪೊಲೀಸರಿಗೆ ಬಂದಿದೆ. ಹೀಗಾಗಿ ಉತ್ತರ ಪ್ರದೇಶ ಪೊಲೀಸರು ಕರ್ನಾಟಕಕ್ಕೆ ಬರುವಂತಹ ಸಾಧ್ಯತೆ ಇದೆ. ಹಾಗಾದರೆ ಈ ಗುಡ್ಡು ಮುಸ್ಲಿಂ ಯಾರು, ಏನೀತನ ಹಿನ್ನೆಲೆ, ಈತ ಎಷ್ಟು ದೊಡ್ಡ ಗ್ಯಾಂಗ್ಸ್ಟರ್, ಇದೆಲ್ಲವುದನ್ನು ಇವತ್ತಿನ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಈ ಗುಡ್ಡು ಮುಸ್ಲಿಂ ಇದನ್ನಲ್ಲ, ಈತ ಅತೀಕ್ ಅಹಮದ್ನ ಬಲಗೈ ಬಂಟ. ಅತೀಕ್ ಅಹಮದ್ ಈ ಕೆಲಸವನ್ನು ಮಾಡು ಅಂತ ಹೇಳಿದ್ರೆ ಗುಡ್ಡು ಮುಸ್ಲಿಂ ಮಿಸ್ ಇಲ್ಲದಾಗೆ ಮಾಡ್ತಿದ್ದ. ಮಿತ್ರರೇ, ಸಾಮಾನ್ಯವಾಗಿ ಈ ಗ್ಯಾಂಗ್ಸ್ಟರ್ಗಳು ದಾಳಿ ಮಾಡುವಂಥದ್ದೇನರಲ್ಲಿ ಲಾಂಗು ಮಚ್ಚು ಇಲ್ಲ ಪಿಸ್ತೂಲ್ನಿಂದ ದಾಳಿ ಮಾಡ್ತಾರೆ. ಆದರೆ ಈ ಅತೀಕ್ ಅಹಮದ್ ಇದಾನಲ್ಲ, ಈತ ತುಂಬ ನಟೋರಿಯಸ್ ಕ್ರಿಮಿನಲ್, ನಟೋರಿಯಸ್ ಗ್ಯಾಂಗ್ಸ್ಟರ್. ಈತ ಏನು ಮಾಡ್ತಿದ್ದ ಅಂತಂದರೆ ಬಾಂಬ್ಗಳ ದಾಳಿ ಮಾಡಿಬಿಡ್ತಿದ್ದ. ಈಗ ಯಾರನ್ನಾದರೂ ಹತ್ಯೆ ಮಾಡಬೇಕು, ದಾಳಿ ಮಾಡಬೇಕು ಅಂತಂದರೆ ಅವರ ಮೇಲೆ ಕೇವಲ ಗುಂಡಿನ ದಾಳಿಯನ್ನು ಮಾಡೋದಲ್ಲ, ಅವರ ಮೇಲೆ ಬಾಂಬ್ ದಾಳಿಯನ್ನು ಮಾಡ್ತಾ ಇದ್ದ. ಹೀಗಾಗಿ ಈತ ತನ್ನ ಬಳಿಯಲ್ಲಿ ಒಂದಷ್ಟು ಬಾಂಬ್ ಎಕ್ಸ್ಪರ್ಟ್ಗಳನ್ನು ಇಟ್ಕೊಂಡಿದ್ದ. ಅದರಲ್ಲಿ ಈ ಗುಡ್ಡು ಮುಸ್ಲಿಂ ಕೂಡ ಅತ್ಯಂತ ಪ್ರಮುಖ. ಈ ಗುಡ್ಡು ಮುಸ್ಲಿಂ ಇದಾನಲ್ಲ, ಈತ ಕಚ್ಚಾ ಬಾಂಬನ್ನು ತಯಾರಿಸೋದ್ರಲ್ಲಿ ತುಂಬ ಎಕ್ಸ್ಪರ್ಟ್. ಈತ ಹೇಗೆ ಪಾತಕ ಲೋಕಕ್ಕೆ ಬಂದ ಅಂತಂದರೆ ಅದೇ ಒಂದು ತುಂಬ ಇಂಟ್ರೆಸ್ಟಿಂಗ್ ವಿಚಾರ. ಈತ ಹುಟ್ಟಿದ್ದು ಅಲಹಾಬಾದ್ನಲ್ಲಿ, ಚಿಕ್ಕ ವಯಸ್ಸಿನಲ್ಲೇ ಕ್ರಿಮಿನಲ್ ಬ್ಯಾಕ್ಗ್ರೌಂಡನ್ನು ಹೊಂದಿದ್ದ, ಅನೇಕ ಕುಕೃತ್ಯಗಳಲ್ಲಿ ಈತ ಪಾಲ್ಗೊಳ್ತಾ ಇದ್ದ. ಮಿತ್ರರೇ, ಗುಡ್ಡು ಯಾವಾಗ ಮುನ್ನೆಲೆಗೆ ಬಂದ ಅಂತಂದರೆ ನಿಮಗೆಲ್ಲ ಗೊತ್ತಿರುವ ಹಾಗೆ ನೀವು ಕೇಳಿರಬಹುದು, ಉತ್ತರ ಪ್ರದೇಶ ಇತಿಹಾಸದಲ್ಲಿ ಅತ್ಯಂತ ನಟೋರಿಯಸ್ ಎರಡು ಗ್ಯಾಂಗ್ಗಳಿದ್ವು. ಅದು ಒಂದು ಅಭಯ್ ಸಿಂಗ್ ಧನಂಜಯ್ ಸಿಂಗ್ ಅನ್ನುವಂಥ ಒಂದು ಗ್ಯಾಂಗ್, ಇನ್ನೊಂದು ಮುಕ್ತಾರ್ ಅನ್ಸಾರ್ ಅನ್ನುವಂಥ ಒಂದು ಗ್ಯಾಂಗ್. ಇವರಿಬ್ಬರ ನಡುವೆ ಆಗಾಗ ಗ್ಯಾಂಗ್ವಾರ್ಗಳು ನಡೀತಲೇ ಇದ್ವು. ಇದು ಉತ್ತರ ಪ್ರದೇಶದಲ್ಲಿ ಸಾಕಷ್ಟು ಸದ್ದು ಮಾಡ್ತಾ ಇತ್ತು. ಅಲ್ಲಿ ಉತ್ತರ ಪ್ರದೇಶಕ್ಕೆ ಗೂಂಡಾ ರಾಜ್ಯ ಅನ್ನುವಂಥ ಹಣೆಪಟ್ಟಿಯನ್ನು ಕೂಡ ತಂದುಕೊಟ್ಟಿತ್ತು. ಆ ಮಟ್ಟಿನ ಗ್ಯಾಂಗ್ವಾರ್ಗಳು ಅಲ್ಲಿ ನಡೀತಾ ಇತ್ತು. ಮಿತ್ರರೇ, ಇದೇ ಸಂದರ್ಭದಲ್ಲಿ ಈ ಗುಡ್ಡು ಮುಸ್ಲಿಂ ಸಾಕಷ್ಟು ಫೇಮಸ್ ಆಗ್ತಾನೆ. ಹೀಗಿರುವಂಥ ಸಂದರ್ಭದಲ್ಲಿ ಶ್ರೀಪ್ರಕಾಶ್ ಶುಕ್ಲಾ ಅನ್ನುವಂಥ ಗ್ಯಾಂಗ್ಸ್ಟರ್ ಏನು ಮಾಡ್ತಾನೆ ಅಂತಂದರೆ ಸತ್ಯೇಂದ್ರ ಸಿಂಗ್ ಅನ್ನುವಂಥ PWD ಅಧಿಕಾರಿಯನ್ನು ಸಾಯಿಸ್ತಾನೆ. ಈ ಸತ್ಯೇಂದ್ರ ಸಿಂಗ್ ಇರ್ತಾರಲ್ಲ, ಇವರ ಕೆಳಗಡೆನೇ ಈ ಗುಡ್ಡು ಮುಸ್ಲಿಂ ಕೆಲಸ ಮಾಡ್ತಿರ್ತಾನೆ. ಅವರೊಬ್ಬರು ಗೌರ್ಮೆಂಟ್ ಆಫೀಸರ್ ಆಗಿರ್ತಾರೆ, ಅವರ ಕೆಳಗಡೆ ಗುಡ್ಡು ಮುಸ್ಲಿಂ ಕೆಲಸ ಮಾಡ್ತಾ ಇರ್ತಾನೆ. ಗುಡ್ಡು ಮುಸ್ಲಿಂ ಜೊತೆಯಲ್ಲಿರುವಾಗಲೇ ಸತ್ಯೇಂದ್ರ ಸಿಂಗ್ ಹತ್ಯೆ ಆಗ್ತಾರೆ. ಆ ಹತ್ಯೆ ಮಾಡಿದ್ದು ಶ್ರೀಪ್ರಕಾಶ್ ಶುಕ್ಲಾ. ಇದನ್ನು ಗುಡ್ಡು ಮುಸ್ಲಿಂ ಕಣ್ಣಾರೆ ಕಂಡಿದ್ದ. ಆ ಸಂದರ್ಭದಲ್ಲಿ ಈತ ಎಸ್ಕೇಪ್ ಆಗಿದ್ದ. ಯಾವಾಗ ಶ್ರೀಪ್ರಕಾಶ್ ಶುಕ್ಲಾ ಸತ್ಯೇಂದ್ರ ಸಿಂಗ್ರನ್ನು ಹತ್ಯೆ ಮಾಡ್ತಾನೋ ಆ ಸಂದರ್ಭದಿಂದಲೂ ಕೂಡ ಶ್ರೀಪ್ರಕಾಶ್ ಶುಕ್ಲಾ ಮೇಲೆ ಗುಡ್ಡು ಮುಸ್ಲಿಂ ದ್ವೇಷ ಸಾಧಿಸೋದಕ್ಕೆ ಶುರು ಮಾಡ್ತಾನೆ. ನನ್ನ ಬಾಸನ್ನು ಹತ್ಯೆ ಮಾಡಿದಂಥವನು ಈತ, ಇವನನ್ನು ಏನಾದರೂ ಮಾಡಿ ಮುಗಿಸಬೇಕು ಅಂಥೇಳಿ ಗುಡ್ಡು ಮುಸ್ಲಿಂ ಹೊಂಚು ಹಾಕೋದಕ್ಕೆ ಶುರು ಮಾಡ್ತಾನೆ. ಮಿತ್ರರೇ, ಗುಡ್ಡು ಮುಸ್ಲಿಂ ನಿರಂತರವಾಗಿ ಶ್ರೀಪ್ರಕಾಶ್ ಶುಕ್ಲಾನನ್ನು ಮುಗಿಸೋದಕ್ಕೆ ಟಾರ್ಗೆಟ್ ಮಾಡ್ತಾನೆ ಇರ್ತಾನೆ. ಈ ವೇಳೆಗಾಗಲೇ ಉತ್ತರ ಪ್ರದೇಶದಲ್ಲಿ STF ರಚನೆ ಆಗಿರುತ್ತೆ.
STF ಅಂದ್ರೆ ಸ್ಪೆಷಲ್ ಟಾಸ್ಕ್ ಫೋರ್ಸ್ ಅಂತ ಈ ಗೂಂಡಾಗಳನ್ನು ಮಟ್ಟ ಹಾಕಬೇಕು ಉತ್ತರ ಪ್ರದೇಶಕ್ಕೆ ಗೂಂಡಾ ರಾಜ್ಯ ಅನ್ನುವಂತ ಹಣೆಪಟ್ಟಿ ಇದೆಯಲ್ಲ ಇದನ್ನು ತೊಡೆದು ಹಾಕಬೇಕು ಅನ್ನುವಂತ ನಿಟ್ಟಿನಲ್ಲಿ ಸರ್ಕಾರ ಈ STF ಅನ್ನು ರಚನೆ ಮಾಡಿರುತ್ತೆ ಅದಕ್ಕೆ ಸ್ಪೆಷಲ್ ಪವರ್ ಅನ್ನು ಕೂಡ ಕೊಡಲಾಗಿರುತ್ತೆ ಆದರೆ ಶ್ರೀಪ್ರಕಾಶ್ ಶುಕ್ಲನನ್ನ ಮುಗಿಸುವಂತದ್ದು STF ಗೆ ಅಷ್ಟು ಈಜಿ ಆಗಿರೋದಿಲ್ಲ ಆ ಸಂದರ್ಭದಲ್ಲಿ STF ಕೂಡ ಈ ಗುಡ್ಡು ಮುಸ್ಲಿಮ್ನ ಸಹಾಯವನ್ನು ಕೇಳುತ್ತೆ ಈತನನ್ನ ಬಳಸಿಕೊಳ್ಳುತ್ತೆ ಶ್ರೀಪ್ರಕಾಶ್ ಶುಕ್ಲನನ್ನ ಹತ್ಯೆ ಮಾಡೋದಕ್ಕೆ ಕೊನೆಗೆ STF ಶ್ರೀಪ್ರಕಾಶ್ ಶುಕ್ಲನನ್ನ ಎನ್ಕೌಂಟರ್ ಮಾಡಿ ಬಿಸಾಕುತ್ತೆ ಮಿತ್ರರೇ ಈ ಸಂದರ್ಭದಲ್ಲಿ ಗುಡ್ಡು ಮುಸ್ಲಿಂ ಸಾಕಷ್ಟು ಹೆಸರು ಮಾಡಿದ್ದ ಈ ಸಂದರ್ಭದಲ್ಲಿ ಗುಡ್ಡು ಮುಸ್ಲಿಂ ಇನ್ನೊಂದು ಕೃತ್ಯವನ್ನು ಮಾಡಿಬಿಡುತ್ತಾನೆ 1997 ರಲ್ಲಿ ಲಕ್ನೋದಲ್ಲಿ ಶಿಕ್ಷಕರೊಬ್ಬರನ್ನ ಗುಡ್ಡು ಹತ್ಯೆ ಮಾಡುತ್ತಾನೆ ಗುಂಡಿಟ್ಟು ಹತ್ಯೆ ಮಾಡಿಬಿಡುತ್ತಾನೆ 2001 ರಲ್ಲಿ ಗುಡ್ಡು ಮುಸ್ಲಿಂನನ್ನ ಅರೆಸ್ಟ್ ಮಾಡಲಾಗುತ್ತೆ ಅದನ್ನ ಬಂಧಿಸಿ ಜೈಲಿಗೆ ಇಟ್ಟಲಾಗುತ್ತೆ ಈ ಸಂದರ್ಭದಲ್ಲಿ ಅತೀಕ್ ಅಹಮದ್ ಗುಡ್ಡು ಮುಸ್ಲಿಂನ ಸಹಾಯಕ ಬರ್ತಾನೆ ಗುಡ್ಡುವನ್ನ ಜೈಲಿನಿಂದ ಬಿಡಿಸಿಕೊಂಡು ಬರೋದಕ್ಕೆ ಅತೀಕ್ ಅಹಮದ್ ಸಹಾಯ ಮಾಡುತ್ತಾನೆ ಅಲ್ಲಿಂದ ಅತೀಕ್ ಅಹಮದ್ ಮತ್ತು ಗುಡ್ಡು ನಡುವೆ ಒಂದು ಸ್ನೇಹ ಬೆಳೆಯುತ್ತೆ ಗುಡ್ಡು ಅತೀಕ್ ಅಹಮದ್ನ ಗ್ಯಾಂಗ್ ಅನ್ನು ಸೇರ್ಕೊಳ್ತಾನೆ ಆತ ಹೇಳಿದಂತ ಎಲ್ಲ ಕೆಲಸಗಳನ್ನು ಮಾಡೋದಕ್ಕೆ ಶುರು ಮಾಡುತ್ತಾನೆ ಮಿತ್ರರೇ ಈ ಗುಡ್ಡುಗೆ ಒಂದು ಕಾಯಿಲೆ ಕೂಡ ಬಿಳುತ್ತೆ ಆ ಕಾಯಿಲೆಯಿಂದ ಬಚಾವ ಮಾಡೋದಕ್ಕೆ ಡಾಕ್ಟರ್ 8 ರಿಂದ 10 ಲಕ್ಷ ಬೇಕು ಅಂತಾರೆ ಆದರೆ ಗುಡ್ಡು ಕೈಲಿ ಅಷ್ಟು ಹಣ ಇರಲಿಲ್ಲ ಈ ಸಂದರ್ಭದಲ್ಲಿ ಸಹಾಯಕ್ಕೆ ಬಂದಿದ್ದು ಕೂಡ ಒನ್ಸ್ ಅಗೇನ್ ಅತೀಕ್ ಅಹಮದ್ ಅಷ್ಟು ಹಣವನ್ನು ಕಟ್ಟಿ ಗುಡ್ಡುವನ್ನು ಪ್ರಾಣಾಪಾಯದಿಂದ ಪಾರು ಮಾಡ್ತಾನೆ ಅಲ್ಲಿಂದ ಅತೀಕ್ ಋಣದಲ್ಲಿ ಗುಡ್ಡು ಬೀಳ್ತಾನೆ ಆನಂತರದಲ್ಲಿ ಅತೀಕ್ ಏನೇ ಕೆಲಸ ಹೇಳಿದರೂ ಕೂಡ ಗುಡ್ಡು ಮುಸ್ಲಿಂ ಮಾಡ್ತಾ ಇರ್ತಾನೆ ಅದು ಯಾರ ಕೊಲೆ ಇರಲಿ ಯಾರ ಸುಲಿಗೆ ಇರಲಿ ಗುಡ್ಡು ಅಲ್ಲಿಗೆ ಎಂಟ್ರಿ ಆಗ್ತಾನೆ ಜೊತೆಗೆ ಕಚ್ಚಾ ಬಾಂಬ್ ಅನ್ನು ಕೂಡ ಅತೀಕ್ ಅಹಮದ್ಗೆ ತಯಾರಿಸಿ ಕೊಡುವುದು ಕೂಡ ಇದೇ ಗುಡ್ಡು ಮುಸ್ಲಿಂ ಮಿತ್ರರೇ ಹೀಗಿರುವಾಗಲೇ ಉಮೇಶ್ ಪಾಲ್ ಹತ್ಯೆಗೂ ಕೂಡ ಗುಡ್ಡು ಮುಸ್ಲಿಮೇ ಸ್ಕೆಚ್ ರೂಪಿಸಿದ್ದು ಉಮೇಶ್ ಪಾಲ್ ಹತ್ಯೆಯಲ್ಲಿ ಅತೀಕ್ ಅಹಮದ್ನ ಮಗ ಇದ್ದ ಅತೀಕ್ ಅಹಮದ್ನ ಸಹೋದರ ಇದ್ದ ಇವರೆಲ್ಲರೂ ಕೂಡ ಭಾಗಿಯಾಗಿದ್ದರು ಆದರೆ ಇಡೀ ಸ್ಕೆಚ್ ಅನ್ನು ರೂಪಿಸಿದ್ದು ಹೇಗೆ ಕೊಲೆ ಮಾಡಬೇಕು ಎಲ್ಲಿ ಕೊಲೆ ಮಾಡಬೇಕು ಎಲ್ಲಿ ಬಾಂಬ್ ಹಾಕಬೇಕು ಎಲ್ಲದನ್ನು ಕೂಡ ರೂಪುರೇಷೆಯನ್ನು ಸಿದ್ಧಪಡಿಸಿದ್ದು ಇದೇ ಗುಡ್ಡು ಮುಸ್ಲಿಂ ಹೀಗಾಗಿ ಮಿತ್ರರೇ ಅಶ್ರಫ್ ಕೂಡ ಕೊನೆಯ ಬಾರಿಗೆ ಹೇಳಿದ್ದು ಗುಡ್ಡು ಮುಸ್ಲಿಂ ಹೆಸರು ಈಗ ಈ ಗುಡ್ಡು ಮುಸ್ಲಿಂಗಾಗಿ ಉತ್ತರ ಪ್ರದೇಶದ STF ಹುಡುಕಾಟ ನಡೆಸ್ತಾ ಇದೆ ಹೀಗೆ ಹುಡುಕ್ತಾ ಇರುವಂತಹ ಸಂದರ್ಭದಲ್ಲಿ ಗುಡ್ಡು ಮುಸ್ಲಿಂನ ಕೊನೆಯ ಲೊಕೇಶನ್ ಪತ್ತೆಯಾಗಿರುವಂಥದ್ದು ಕರ್ನಾಟಕದಲ್ಲಿ ಹೀಗಾಗಿ ಈ ಮಾಹಿತಿಯನ್ನು ಕರ್ನಾಟಕ ಪೊಲೀಸರಿಂದ ಕೇಳ್ತಾ ಇದ್ದಾರೆ ಆದರೆ ಮಿತ್ರರೇ ಈಗಿರುವ ಮಾಹಿತಿ ಪ್ರಕಾರ ಉತ್ತರ ಪ್ರದೇಶದ STF ನೇರವಾಗಿ ಕರ್ನಾಟಕಕ್ಕೆ ಬರುತ್ತೆ ಕರ್ನಾಟಕದಲ್ಲಿ ಕಾರ್ಯಾಚರಣೆ ಮಾಡುತ್ತೆ ಅಂತ ಹೇಳಲಾಗ್ತಾ ಇದೆ ನಿಮಗೆಲ್ಲ ಗೊತ್ತು ಉತ್ತರ ಪ್ರದೇಶದಲ್ಲಿ ಯಾವುದೇ ಗ್ಯಾಂಗ್ಸ್ಟರನ್ನು ಬಂಧಿಸಿ ಠಾಣೆಗೆ ಕರೆದೊಯ್ಯುವಂಥ ಕೆಲಸ ನಡೀತಾ ಇಲ್ಲ ಗ್ಯಾಂಗ್ಸ್ಟರ್ ಅಂತ ಪ್ರೂವ್ ಆಗ್ತಿದ್ದ ಹಾಗೆ ಆತನನ್ನು ಬೀದಿಯಲ್ಲಿ ಹೆಣ ಮಾಡೋದೆ ಆತನ ಮೇಲೆ ಎನ್ಕೌಂಟರ್ ಶಿಕ್ಷೆಯೇ ಇದು ಸರಿನೋ ತಪ್ಪೋ ಕಾನೂನಿನಲ್ಲಿ ಇದಕ್ಕೆ ಎಷ್ಟು ಅವಕಾಶ ಇದೆ ಇದೆಲ್ಲ ಬೇರೆ ಪ್ರಶ್ನೆ ಆದರೆ ಉತ್ತರ ಪ್ರದೇಶ ಸರ್ಕಾರ ಗೂಂಡಾಗಳನ್ನು ಮಣ್ಣಡಿ ಹೂತು ಹಾಕ್ತೀನಿ ಎನ್ನುವಂಥ ಶಪಥವನ್ನು ಮಾಡಿದೆ ಯೋಗಿ ಆದಿತ್ಯನಾಥ್ ಅಸೆಂಬ್ಲಿಯಲ್ಲೇ ಈ ಘೋಷಣೆಯನ್ನು ಮಾಡಿದ್ದಾರೆ ಮಿತ್ರರೇ UPಯಲ್ಲಿ ಯೋಗಿ ಆದಿತ್ಯನಾಥ್ ಅಧಿಕಾರಕ್ಕೆ ಬಂದ ಮೊದಲ 5 ವರ್ಷ ಕಂಪ್ಲೀಟಾಗಿ ಗ್ಯಾಂಗ್ಸ್ಟರ್ಗಳನ್ನು ಮಟ್ಟ ಹಾಕಿದರು ಈ ಬಾರಿ ಅವರು ಅಧಿಕಾರಕ್ಕೆ ಬಂದ ಮೇಲೆ ಸ್ವಲ್ಪ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಬಗ್ಗೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡ್ತಾಯಿದ್ರು ಆದರೆ ಅದಾಗಲೇ ಗೂಂಡಾಗಳು ಮತ್ತೆ ಬಾಲ ಬಿಚ್ಚೋದಕ್ಕೆ ಶುರು ಮಾಡಿಬಿಟ್ರು ಹೀಗಾಗಿ ಮತ್ತೆ ಗೂಂಡಾಗಳ ಎನ್ಕೌಂಟರ್ಗೆ ಉತ್ತರ ಪ್ರದೇಶ ಸರ್ಕಾರ ಮುಂದಾಗಿದೆ ಅಲ್ಲಿನ STFಗೆ ಮತ್ತೆ ಕೆಲಸ ಕೊಟ್ಟಿದೆ ಈಗ ಮಿತ್ರರೇ ಉಮೇಶ್ ಪಾಲ್ ಹತ್ಯೆಯಲ್ಲಿ ಎಲ್ಲರೂ ಬಲಿಯಾಗಿದ್ದಾಗಿದೆ ಕೇವಲ ಒಬ್ಬ ಮಾತ್ರ ಉಳ್ಕೊಂಡಿದ್ದಾನೆ ಆ ಹತ್ಯೆಯ ರೂವಾರಿಯಾದಂತಹ ಗುಡ್ಡು ಮುಸ್ಲಿಂ ಈಗಲೂ ಕೂಡ ತಲೆಮರೆಸಿಕೊಂಡಿದ್ದಾನೆ ಈತ ಕರ್ನಾಟಕದಲ್ಲಿದ್ದಾನೆ ಎನ್ನುವಂತಹ ಮಾಹಿತಿ ಉತ್ತರ ಪ್ರದೇಶದ STFಗೆ ಸಿಕ್ಕಿದೆ ಹೀಗಾಗಿ ಈತನನ್ನು ಕೂಡ ಎನ್ಕೌಂಟರ್ ಮಾಡೋದಕ್ಕೆ ಉತ್ತರ ಪ್ರದೇಶ ಪೊಲೀಸರು ಈಗ ಕರ್ನಾಟಕಕ್ಕೆ ಬರುವಂತಹ ಸಾಧ್ಯತೆ ಇದೆ ಮಿತ್ರರೇ ಇದಿಷ್ಟು ಗುಡ್ಡು ಮುಸ್ಲಿಂ ಕರ್ನಾಟಕದಲ್ಲಿ ತಲೆಮರೆಸಿಕೊಂಡಿದ್ದು ಆತನ ಪಾತಕ ಲೋಕದ ಹಿನ್ನೆಲೆ ಇದೆಲ್ಲದರ ಬಗ್ಗೆ ಮಾಹಿತಿ ನಿಮಗೇನು ಅನಿಸುತ್ತೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ